ಹಾಯ್ ಹಲೋ, ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ. ಇವತ್ತು ನಮ್ಮ ಶರು ಅಡುಗೆ ರೆಸಿಪಿನಲ್ಲಿ ಸ್ಪೆಷಲ್ ಆಗಿ ನಾವು ಹಲಸಿನಕಾಯಿಂದ ಹುಳಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಹಲಸಿನಕಾಯಿನ ಕಟ್ ಮಾಡಿ ಇಟ್ಕೊಳ್ಳೋಣ. ಮೊದಲಿಗೆ ನಾನು ಚಾಕುಗೆ ಮತ್ತು ನನ್ನ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸವ್ರಿಕೊಂಡು ಹಲಸಿನಕಾಯಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಲಸಿನಕಾಯಿ ಹುಳಿ ಸಾಂಬಾರಿಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ಗೆ ನಾವು ಕಟ್ ಮಾಡ್ಕೊಳ್ಳೋಣ. ತರಕಾರಿ ಯಾವ ಸೈಜಲ್ಲಿ ಕಟ್ ಮಾಡ್ಕೊಳ್ತೀವೋ ಅದೇ ಸೈಜಲ್ಲಿ ಹಲಸಿನಕಾಯಿ ಕೂಡ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಹಲಸಿನಕಾಯಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಹಲಸಿನಕಾಯಿ ಪೀಸು ಬೇಗ ಕಪ್ಪಾಗಲ್ಲ. ಈಗ ಹಲಸಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸಾಂಬಾರು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ನಾನು ಹಚ್ಚಿಟ್ಕೊಂಡಿರೋಂಥ ಹಲಸಿನಕಾಯಿ ಪೀಸ್ ತೊಗೊಂಡಿದ್ದೀನಿ ಹುಳಿ ಸಾಂಬಾರಿಗೆ. ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿರೋಂಥ ಬದನೆಕಾಯಿ ಮತ್ತು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ನಾರ್ಮಲ್ ಹುಳಿ ಸಾಂಬಾರಿಗೆ ಯೂಸ್ ಮಾಡೋ ತೊಗರಿ ಬೇಳೆಗಿಂತ ಬಟಾಣಿ ಕಾಳು ಮತ್ತು ಕಡಲೆಕಾಳನ್ನ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಒಂದು 3 ಟೊಮೊಟೊ, 2 ಈರುಳ್ಳಿ, ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಸಾಂಬಾರ್ ಪುಡಿ, ಹಾಗೆ ಹುಳಿ ಸಾಂಬಾರ್ಗೆ ಹಾಕುವಷ್ಟು ಕಾಯಿ ತುರಿ, ಹಾಗೆ ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಹುಣಸೆಹಣ್ಣು, ಗಸಗಸೆ ಕೂಡ ತೊಗೊಂಡಿದ್ದೀವಿ. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನಾನು ಒಂದು ಕುಕ್ಕರ್ಗೆ ನೆನೆಸಿಟ್ಕೊಂಡಿರೋಂಥ ಕಡಲೆಕಾಳು ಮತ್ತು ಬಟಾಣಿನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿನಿಮಮ್ 2-3 ವಿಷಲ್ನ ಕೂಗಿಸ್ಕೊಳ್ತೀನಿ. ಯಾಕೆ ಅಂತಂದರೆ ಹಲಸಿನಕಾಯಿ 1 ವಿಷಲ್ಗೆ ಕೂಡ ಬೆಂದೋಗ್ಬಿಡುತ್ತೆ. ಇದ್ರ ಜೊತೆ ಹಾಕಿ 3 ವಿಷಲ್ ಹಾಕ್ಸಿದ್ರೆ ತುಂಬಾ ಫುಲ್ ಮ್ಯಾಶಪ್ ಆಗ್ಬಿಡುತ್ತೆ. ಹಾಗಾಗಿ ನಾವು ಫಸ್ಟ್ ಕಾಳನ್ನ ಬೇಯಿಸ್ಕೊಂಡು ಆಮೇಲೆ ತರಕಾರಿ ಹಾಕ್ಕೊಂಡು 1 ವಿಷಲ್ ಕೂಗಿಸ್ಕೊಳ್ಳೋಣ. ಸೊ ಈಗ ವಿಷಲ್ ಕೂಗೋ ಅಷ್ಟೊತ್ತಿಗೆ ನಾವು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಹುಣಸೆಹಣ್ಣು ಮತ್ತು ಗಸಗಸೆ, ಟೊಮೊಟೊ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಹಲಸಿನಕಾಯಿ ಹುಳಿ ಸಾಂಬಾರಿಗೆ ಈ ಥರ ಮಾಡೋದ್ರಿಂದ ಒಂದು ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ಹಾಗೆ ಡಿಫ್ರೆಂಟಾಗಿ ನಾರ್ಮಲ್ ಸಾಂಬಾರ್ಗಿಂತ ತುಂಬ ಚೆನ್ನಾಗಿರುತ್ತೆ. ಈ ಸೀಸನಲ್ಲಿ ನೀವು ಮಿಸ್ ಮಾಡದೆ ಈ ಸಾಂಬಾರನ್ನ ಒಂದ್ಸಲ ಮನೇಲಿ ಮಾಡಿ ನೋಡಿ. ನಿಜವಾಗ್ಲೂ ಮನೆ ಮಂದಿಗೆಲ್ರಿಗೂ ಇಷ್ಟ ಆಗುತ್ತೆ. ಸೊ ಇದನ್ನು ಬರೇ ರೈಸ್ಗೆ, ಮುದ್ದೆಗೆ ಅಂತಲ್ಲ, ಇಡ್ಲಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಚಪಾತಿಗಂತೂ ಸೂಪರ್ ಕಾಂಬಿನೇಷನು. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಈಗ ಮಸಾಲೆಗೆ ಹುರಿದಿಟ್ಕೊಂಡಿರೋದು ರೆಡಿಯಾಗಿದೆ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ನಾನು ತೆಗೆದಿಟ್ಕೊಂಡಿರೋಂಥ ಕಾಯಿ ತುರಿ, ಹಾಗೆ ಸಾಂಬಾರ್ ಪುಡಿ, ಹಾಗೆ ಹುರಿದಿಟ್ಕೊಂಡಿರೋಂಥ ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬೋದಕ್ಕೆ ಎಷ್ಟು ಬೇಕು ಅಷ್ಟು ನಾನು ತಣ್ಣೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆರಿದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಈಗ ಮಸಾಲೆ ರೆಡಿಯಾಗಿದೆ. ಇನ್ನೊಂದು ಕಡೆ ಕುಕ್ಕರ್ ಕೂಡ ಕೂಗಿದೆ. ಬಟಾಣಿ ಮತ್ತು ಕಡಲೆಕಾಳು ಚೆನ್ನಾಗಿ ಬೆಂದಿದೆಯಾ ನೋಡಿಬಿಟ್ಟು ಮಿಕ್ಕಿರೋ ತರಕಾರಿ ಮತ್ತು ಹಲಸಿನಕಾಯಿನ ಹಾಕ್ಕೊಳ್ಳೋಣ. ಇವಾಗ ಬೆಂದಿರೋ ಬಟಾಣಿ ಮತ್ತು ಕಡಲೆಕಾಳಿಗೆ ಹಚ್ಚಿಟ್ಕೊಂಡಿರೋಂಥ ತರಕಾರಿ ಮತ್ತು ಹಲಸಿನಕಾಯಿನ ಹಾಕ್ಕೊಂಡು ಜೊತೆಗೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಕೂಡ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಮಿನಿಮಮ್ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆದಂಗೆ. ಕುಕ್ಕರ್ ಈಗ 1 ವಿಷಲ್ ಕೂಗಿದೆ, ಹಾಗೆ ಸಾಂಬಾರ್ ಕೂಡ ರೆಡಿಯಾಗಿದೆ. ತುಂಬ ಒಳ್ಳೆ ಸ್ಮೆಲ್ಲು, ಚೆನ್ನಾಗಿ ಕೂಡ ಸಾಂಬಾರ್ ಆಗಿದೆ. ಈಗ ರೆಡಿಯಾಗಿರೋ ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ.
ಈಗ ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ಚಿಕ್ಕ ಬಾಂಡ್ಲಿ ತೊಗೊಂಡಿದ್ದೀನಿ, ಹಾಗೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ತೊಗೊಂಡಿದ್ದೀನಿ. ರೆಡಿ ಮಾಡಿ ಇಟ್ಕೊಂಡಿರೋಂಥ ಸಾಸಿವೆ, ಜೀರಿಗೆ ಮತ್ತು ಕರಿಬೇವನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದು ಚಟಪಟ ಅಂದಮೇಲೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಕೂಡ ಹಾಕ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ರೆಡಿಯಾಗಿರೋ ಸಾಂಬಾರ್ಗೆ ಒಗ್ಗರಣೆ ಕೊಟ್ಟರೆ ಸಕ್ಕತ್ತಾಗಿರುತ್ತೆ. ಒಗ್ಗರಣೆ ಕೊಟ್ಟು ಸಾಂಬಾರ್ನ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಗ್ಯಾಸ್ ಮೇಲಿಟ್ಟು ಕುದಿಸಿದ್ರೆ ಸಾಂಬಾರ್ ರೆಡಿಯಾದಂಗೆ. ಸೊ ಈ ರೆಸಿಪಿ ನೀವೊಂದ್ಸಲ ಮನೇಲಿ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.